அம்மாவரே அம்மாவரே ஏனு அம்மாவரே கவுடர் இல்வா யாக்கே அவன் அவ யாரு அங்கடில கூத்கண்ட வியாபார மாடக்க கொடுத்தಿಲ್ಲ கணவா ಇದ್ದಕ್ಕಿದ್ದಂಗೆ ಅತ್ತಾರ್ ಜನ ಬಂದು ಎಲ್ಲಾನು ಒಡೆದಾಕ್ಬಿಟ್ಟು ಹೆಣ್ಮಕ್ಕಳನ್ನ ಒತ್ತಕೊಂಡು ಹೋಯ್ತಾರ್ ಕಣವ್ವ ಇದನ್ನೆಲ್ಲ ಗೌಡ್ರ ಕಿವಿಗೆ ಹಾಕಬೇಡಿ ಚಿಕ್ಕವರವರೇ ಅವರು ನೋಡ್ಕೊತಾರೆ ಅದು ಕಬ್ಬಿನ ಗದ್ದೆಗೆ ಔಷಧಿ ಹೊಡೆಸಿದ್ದು ಇದು ಟ್ರ್ಯಾಕ್ಟರ್ಗೆ ಹೊಸ ಇಂಜಿನ್ ತಗೊಂಡು ಬಂದಿದ್ದು ಇದು ಭತ್ತ ತುಂಬೋಕೆ ಗೋಣಿ ಚೀಲಗಳು ತರಿಸಿದ್ದು ಮನೆಯಲ್ಲಿ ಅಷ್ಟೊಂದು ಚೀಲಗಳು ಇದೆಯಲ್ಲ ಲಕ್ಷ್ಮಿ ಬಂದೆ ಲಕ್ಷ್ಮಿ ರಾಗಿ ಮೂಟೆಗಳನ್ನ ಆ ತೋಟದ ಮನೆ ಇಡಿಸೋಕೆ ಹೇಳಿದ್ದೆ ಇಡಿಸಿದ್ರಾ ನಿನಗಲ್ಲ ಕಾಲುವೆಯಿಂದ ಗದ್ದೆಗೆ ನೀರು ಸರಿಯಾಗಿ ಹೋಗ್ತಿಲ್ವಂತೆ ಅದೇನು ಅಂತ ನೋಡಿದ್ರಾ ನಿಮ್ಮ ಹತ್ರ ಏಟ್ತೀನಿ ಕೈಕಾಲು ಮುರ್ಕೊಂಡಿದ್ದಾರಲ್ಲ ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸಿದ್ರ ನಮ್ದು ಊಟ ಆಯ್ತು ತಾ ಊಟ ಮಾಡಿ ಮಲ್ಕೊಳ್ಳಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ನಡೆಯಲೇ ಸೋಮಣ್ಣವರೇ ನಿಮ್ದು ಊಟ ಆಯ್ತಾ ತಮ್ಮಂದ್ರು ಊಟ ಮಾಡೋಕ್ ಮುಂಚೆ ತಾವೆಲ್ ಮಾಡಿದ್ದೀರಿ ತಾವು ಊಟ ಮಾಡೋಕ್ ಮುಂಚೆ ನಾನೆಲ್ ಮಾಡಿದ್ದೀನಿ ಹೇಳಿ ಇದ್ಯಾವ ಲೆಕ್ಕ ಅದೇ ಸರಿಯಾದ ಲೆಕ್ಕ ಹ್ಮ್ ಓ ಇದಾ ಕೈನ ಸ್ವಲ್ಪ ಸುಮ್ಮನೆ ಇಟ್ಕೊಂಡಿರ್ತೀಯ ಅದ್ಕೆ ನಿಮ್ಮ ಅಪ್ಪ ಅಂದ್ರೆ ನಮ್ಮ ಮಾವ ಏನಾದ್ರೂ ಪಡವಲ್ಕಾಯಿ ತೋಟ ಗಿಟ ಮಾಡಿದಾರ ಅಂತ ಯಾಕೆ ಮತ್ತೆ ಇನ್ನೇನದ್ಕೆ ವಾರಕ್ಕೆ ಆರುವ ದಿವಸ ಪಡವಲ್ಕಾಯಿ ತಿಂದು ತಿಂದು ನಮ್ಮ ಅಣ್ಣ ಹೇಗಾಗಿದಾರ ನೋಡಿ ವರ್ಷಕ್ಕೊಂದ್ಸಲನೂ ನಗೋದೇ ಇಲ್ಲ ಅಂತಾರೆ ನೀವು ಯಾವಾಗ ಅಳ್ತಾನೋ ನಗ್ತಾನೋ ಒಂದೂ ಗೊತ್ತಾಗಲ್ಲ ಪಡವಲ್ಕಾಯಿ ತಿಂದು ತಿಂದು ಅವನು ಒಂಥರ ಪಡವಲ್ಕಾಯಿ ಆಗ್ಬಿಟ್ಟಿದ ಇನ್ನು ಈ ಮನೇಲಿ ಉಳಿದಿರೋ ನಾನು ಸ್ವಲ್ಪ ಚುರುಕಾಗಿದ್ದೀನಿ ಹೀಗೆ ಮುಂದುವರೆದ್ರೆ ನಾನು ಒಂಥರ ಚಿಕ್ಕ ಪಡವಲ್ಕಾಯಿ ಆಗ್ಬಿಡ್ತೀನೇನೋ ಅಂತ ಭಯ ಅದಕ್ಕೆ ನನಗೆ ನಿಂದು ಅತಿ ಆಯ್ತು ಬಾಯಿ ಮುಚ್ಕೊಂಡು ಊಟ ಮಾಡೋ ತರಕಾರಿ ಆರೋಗ್ಯಕ್ಕೆ ಒಳ್ಳೇದು ಅದರಲ್ಲೂ ಪಡವಲ್ಕಾಯಿ ತುಂಬಾನೇ ಒಳ್ಳೇದು ಅಂತ ಡಾಕ್ಟರ್ ಹೇಳೋರೆ ನಾನು ಎಲ್ಲೆಲ್ಲೋ ಹುಡುಕಿಸಿ ಪಡವಲ್ಕಾಯಿ ಪಲ್ಯ ಮಾಡಿದ್ರೆ ತಿನ್ನು ಕೊಬ್ಬು ನಮ್ಮ ಅಪ್ಪನ ಸುದ್ದಿ ಎತ್ತೆ ಹೋದ್ರೆ ತಿಂತಾನೆ ಜೀರ್ಣನೇ ಆಗ್ತಿವ ನಿಮಗೆ ಏನು ಇದು ತೆಗಿ ಏನು ಇದು ಬೆಬೆ ಬೆಬೆ ಬೆ ನೀವೇ ತಾನೆ ಹೇಳಿದ್ದು ಬಾಯಿ ಮುಚ್ಕೊಂಡು ತಿನ್ನು ಅಂತ ತಿನ್ನೋಕಾಗತ್ತಾ ನೀವು ತಿನ್ನಿ ನೋಡೋಣ ನಿನ್ನ ಅಯ್ಯಯ್ಯೋ ಅಪ್ಪಪ್ಪ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ